ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಡಿಗ್ರಿ ಕಾಲೇಜು ಪ್ರಾರಂಭ ದಿನಾಂಕ ಮತ್ತು ಡಿಗ್ರಿ ಅಡ್ಮಿಷನ್ ಮತ್ತು ಜಾಯ್ನ್ ಆಗೋಕ್ಕೆ ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ನಿಮಗೆ ಇಡೀ ರಾಜ್ಯಕ್ಕೆ ಒಂದೇ ಟೈಮ್ ಟೇಬಲ್ ಆಗಿರುತ್ತೆ. ನಿಮಗೆ ಆಗಸ್ಟ್ 17 ಡಿಗ್ರಿ ಕ್ಲಾಸ್ ಬಂದುಬಿಟ್ಟು ಪ್ರಾರಂಭ ಆಗುತ್ತೆ ಅಂತೇಳಿ ಸಚಿವರು ಸ್ಪಷ್ಟನೆ ಮಾಡಿದ್ದಾರೆ. ಇಷ್ಟು ದಿನಗಳವರೆಗೂ ರಾಜ್ಯದಲ್ಲಿ ಒಂದೊಂದು ವಿವಿಯಲ್ಲಿ ಅವರ ಅನುಕೂಲಕ್ಕೆ ತಕ್ಕಂತೆ ವೇಳಾಪಟ್ಟಿ ಮಾಡ್ತಾಯಿದ್ರು. ಆದರೆ ಈಗ ಎಲ್ಲ ಏಕರೂಪ ಶಿಕ್ಷಣ ನೀತಿ ಇರೋ ಪ್ರಕಾರ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇರೋ ಪ್ರಕಾರ ಎಲ್ಲ ಯೂನಿವರ್ಸಿಟಿಗಳು ಕೂಡ ಒಂದೇ ಟೈಮ್ ಟೇಬಲ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಆಗಸ್ಟ್ 17 ಡಿಗ್ರಿ ಕ್ಲಾಸಸ್ ಬಂದುಬಿಟ್ಟು ಶುರು ಆಗ್ತವೆ. ನಂತರ ರಾಜ್ಯದ ಎಲ್ಲ ವಿವಿಗಳು ಮತ್ತು ಕಾಲೇಜುಗಳು ಏಕರೂಪ ವರ್ಷದಿಂದ ಜಾರಿಗೆ ತರಬೇಕು, ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತೇಳಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಅವರು ತಿಳಿಸಿದ್ದಾರೆ. ಈ ವೇಳೆಯಲ್ಲಿ ಪ್ರತಿ ಸೆಮಿಸ್ಟರ್ ಆರಂಭ ದಂಡರಹಿತ ಮತ್ತು ದಂಡ ಸಹಿತ ಪ್ರವೇಶಗಳು, ಪ್ರತಿ ಸೆಮಿಸ್ಟರ್ ಬೋಧನಾ ತರಗತಿ ಆರಂಭವಾಗುವ ದಿನಾಂಕ ಮತ್ತು ಮುಗಿಯುವ ದಿನಾಂಕ, ಪರೀಕ್ಷೆ ದಿನ, ಇವ್ಯಾಲ್ಯೇಷನ್ ಆರಂಭ, ಫಲಿತಾಂಶ ದಿನ, ರಜೆ, ಇದರೆಲ್ಲ ಮಾಹಿತಿಯನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಡಿಗ್ರಿ ಕಾಲೇಜುಗಳು ಕೂಡ ಏಕರೂಪ ಶಿಕ್ಷಣ ನೀತಿ ಅಡಿ ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಈ ಪ್ರಸ್ತಕ ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಟೈಮ್ ಟೇಬಲನ್ನು ಕೂಡ ಫಾಲೋ ಮಾಡಬೇಕು ಅಂತೇಳಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಸರ್ ಅವರು ಘೋಷಣೆ ಮಾಡಿರುತ್ತಾರೆ. ನಂತರ ಜುಲೈ 11 ನಿಮಗೆ ಪ್ರಾರಂಭ ಆಗುತ್ತೆ ಡಿಗ್ರಿ ಅಡ್ಮಿಷನ್. ಇದು ಕೂಡ ನಿಮಗೆ ಗೊತ್ತಿರುತ್ತೆ, ಆನ್ಲೈನ್ ಮೂಲಕ ಅಡ್ಮಿಷನ್ ಆಗಬೇಕಾಗುತ್ತೆ. ಆಗಸ್ಟ್ 17-22 ನಿಮಗೆ ಫಸ್ಟ್ ಇಯರ್ ಡಿಗ್ರಿ ತರಗತಿ ಆರಂಭ ಆಗುತ್ತೆ. ಇದೇ ರೀತಿಯಲ್ಲಿ ಸ್ನಾತಕೋತ್ತರ ಕೋರ್ಸ್ಗಳು 15 October ಪ್ರವೇಶ ಪ್ರಕ್ರಿಯೆ ಆರಂಭ ಆಗುತ್ತೆ. November 2-14 ತರಗತಿ ಚಾಲನೆ ನೀಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಇವರು ಈ ರೂಲ್ಸನ್ನು ಮಾಡಿದ್ದಾರೆ, ಇದನ್ನು ಎಲ್ಲ ಯೂನಿವರ್ಸಿಟಿಗಳು ಕೂಡ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಆದೇಶ ಹೊರಡಿಸಿರ್ತಾರೆ. ಡಿಗ್ರಿ ಅಡ್ಮಿಷನ್ ಆನ್ಲೈನಲ್ಲಿ ಶುರುವಾಗಿದೆ, ಆನ್ಲೈನಲ್ಲಿ ಎಲ್ಲರೂ ಕೂಡ ಅಡ್ಮಿಷನ್ ಆಗಿ ನಂತರ ಎಲ್ಲ ವಿವಿಗಳು ಕೂಡ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿದ್ದಾರೆ. ಈ ಪ್ರತಿ ಸೆಮಿಸ್ಟರ್ಗಳು ಆರಂಭ ದಂಡರಹಿತ ಮತ್ತು ದಂಡ ಸಹಿತ ಪ್ರವೇಶದ ಅವಧಿ, ಪ್ರತಿ ಸೆಮಿಸ್ಟರ್ಗಳಿಗೂ ಬೋಧನಾ ತರಗತಿ ಪ್ರಾರಂಭವಾಗುವ ಮತ್ತು ಮುಗಿಯೋ ದಿನ, ನಂತರ ಪರೀಕ್ಷೆ ಪ್ರಾರಂಭವಾಗುವ ದಿನ, ಪರೀಕ್ಷೆ ಪ್ರಾರಂಭ ಮತ್ತು ಫಲಿತಾಂಶ ಪ್ರಕಟ ದಿನ, ರಜೆ ಪ್ರಾರಂಭ ದಿನ ಎಲ್ಲ ಕೂಡ ವಿವರಣೆ ನೀಡಿರುತ್ತಾರೆ. ನಂತರ ಪರೀಕ್ಷೆ ಆರಂಭ ಫಲಿತಾಂಶ ಕೂಡ ಸೇಮ್ ಡೇಟ್. ಈ ಪಟ್ಟಿಯ ಪದವಿ 6, ಸ್ನಾತಕೋತ್ತರ ಮಟ್ಟದ 4 ಮತ್ತು ವೃತ್ತಿಪರ ಕೋರ್ಸ್ಗಳ 8 ಸೆಮಿಸ್ಟರ್ಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಸೆಮಿಸ್ಟರ್ ಮುಗಿದ ನಂತರ ಅವಧಿಯ ಪರೀಕ್ಷಾ ಕರ್ತವ್ಯ ಬಂದರೆ ಉಪನ್ಯಾಸಕರು ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಆದೇಶ ಹೊರಡಿಸಿದ್ದಾರೆ. ಏಕರೂಪ ಶಿಕ್ಷಣ ನೀತಿಯಡಿ ಎಲ್ಲ ಯೂನಿವರ್ಸಿಟಿಗಳು ಕೂಡ ಏಕರೂಪ ಶಿಕ್ಷಣ ನೀತಿಯಡಿ ಒಂದೇ ಟೈಮ್ ಟೇಬಲ್ ಅನ್ನು ಘೋಷಣೆ ಮಾಡಿರುತ್ತಾರೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.